ಕನ್ನಡದ ಅಭಿಮಾನಿಗಳ ಆರಾಧ್ಯ ದೈವ ಅಪ್ಪು ಪುನೀತ್ ರಾಜಕುಮಾರ್ ಮರೆಯಾಗಿ ಎರಡು ತಿಂಗಳಾಗಿದೆ, ಆದರೆ ಇನ್ನೂ ಕೂಡ ಜನಮಾನಸದಲ್ಲಿ ಅಪ್ಪು ಮರೆಯಾಗಿಲ್ಲ. ಈಗ ಬಿಬಿಎಂಪಿ ಅವರು ಬನ್ನೇರುಘಟ್ಟ ಮತ್ತು ನಾಯಂಡಳ್ಳಿ ರಸ್ತೆಗೆ ಪುನೀತ್ ರಾಜಕುಮಾರ್ ಹೆಸರು ಇಡಬೇಕು ಅವರ ನೆನಪಿಗೆ ಅಂತೇಳಿ ಒಂದು ನಿರ್ಧಾರವನ್ನು ತಗೊಂಡಿದ್ರು. ಅದಕ್ಕೆ ಯಾವುದಾದ್ರು ಆಕ್ಷೇಪಗಳಿದ್ದರೆ ಸಲ್ಲಿಸಿ ಅಂತೇಳಿ ಹೇಳಿದರು. ಸೊ ಆ ಕಾರಣಕ್ಕೆ ಅಂಬರೀಷ್ ಅಭಿಮಾನಿಗಳು ಈ ರಸ್ತೆಗೆ ಅಂಬರೀಷ್ ಹೆಸರನ್ನು ಇಡಬೇಕು ಅಂತೇಳಿ ಈ ಹಿಂದೆ ಇದಕ್ಕಾಗಿ ಹೋರಾಟ ನಡೆದಿತ್ತು ಅಂತೇಳಿ ಒಂದು ಆಕ್ಷೇಪವನ್ನು ಸಲ್ಲಿಸಿದ್ದಾರೆ. ಬನ್ನಿ, ಇದರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ. ಸೊ ಪುನೀತ್ ಅವರು ಕೂಡ ದೊಡ್ಡ ಸಾಧಕರು, ಅಂಬರೀಷ್ ಅವರು ಕೂಡ ದೊಡ್ಡ ಸಾಧಕರು, ಯಾರೂ ಕಡಿಮೆ ಅಲ್ಲ, ಯಾರೂ ಹೆಚ್ಚಲ್ಲ. ಬನ್ನಿ, ಏನು ಹೇಳ್ತಾರೆ, ಜನರ ಅಭಿಪ್ರಾಯ ಏನಿದೆ ಅಂತ ಸರ್ ಏನು ಹೇಳ್ತೀರಾ ಈ ಒಂದು ಒತ್ತಾಯಕ್ಕೆ ಈ ಥರದ? ಸರ್, ನಾವು ಹೇಳೋದೇನೆಂದರೆ, ನಾವು ಮೊಟ್ಟ ಮೊದಲಾಗಿ ಅಂಬರೀಷ್ ಅಣ್ಣವ್ರಿಗೂ ನಾವು ದೊಡ್ಡ ಅಭಿಮಾನಿಗಳು. ಮೇಯ್ನಾಗಿ ಅಂಬರೀಷ್ ಅಣ್ಣವರು ದೊಡ್ಡವರೇ ಅಥವಾ ಪುನೀತ್ ರಾಜಕುಮಾರು ದೊಡ್ಡವರೇ, ಯಾಕೆಂದರೆ ಅವರವ್ರ ಸಾಧನೆಯಲ್ಲಿ ಅವ್ರವ್ರು ದೊಡ್ಡವರು. ಯಾವುದೇ ಒಂದು ಸಾಧನೆ ಮಾಡಿದಾಗ ಒಬ್ಬ ಮನುಷ್ಯ, ಈಗ ನಿಮಗೆ ಗೊತ್ತು ಪುನೀತ್ ಅವ್ರು ಯಾವ ರೀತಿ ಸಾಧನೆ ಮಾಡಿದ್ದಾರೆ, ಒಂದು ಕೈಲಿ ಕೊಟ್ಟಿದ್ದು ಇನ್ನೊಂದು ಕೈಲಿ ಗೊತ್ತಾಗಲಿಲ್ಲ, ಆ ರೀತಿಯ ಸಾಧನೆ ಅದಲ್ಲ. ಯಾವೊಬ್ಬ ವ್ಯಕ್ತಿಯಾಗಲಿ ಇವತ್ತಿನ ಇದರಲ್ಲಿ ಮತ್ತೊಮ್ಮೆ ಆ ರೀತಿ ಆ ವ್ಯಕ್ತಿ ಹುಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಈಗ ಅಂಬರೀಷ್ ಅವರೇ ಆಗಲಿ ಸಾಧನೆ ಮಾಡಿದ್ದಾರೆ, ನಾವಿಲ್ಲ ಅಂತ ಹೇಳಲ್ಲ, ಅದನ್ನು ಪ್ರಶಂಸಬೇಕು. ರಾಜಕೀಯವಾಗಿ ಬೆಳೆದರು, ಆದರೆ ಅಪ್ಪು ಅವರು ಮಾಡಿದ್ದು ರಾಜಕೀಯವಾಗಿ ಮಾಡಲಿಲ್ಲ, ಒಬ್ಬ ಜಾತಿ ಧರ್ಮನನ್ನು ನೋಡಲಿಲ್ಲ, ಭೇದ ಭಾವನನ್ನು ಮಾಡಲಿಲ್ಲ. ಇವತ್ತೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಅಪ್ಪು ಸರ್ ನನ್ನ ಲೈಫಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಅದೇ ನೋಡಿದ್ದು. ನಾನು ಗಾಡೀಲಿ ಅವ್ರ ಮನೆ ಮುಂದೆ ಬಿದ್ದಿದ್ದೆ ಅಷ್ಟೇ. ಕಾರಲ್ಲಿ ಹೋಗ್ತಾಯಿದ್ದ ವ್ಯಕ್ತಿ ಬರೀ ಮಿರರಲ್ಲಿ ನೋಡಿ ನನ್ನ, ಅವ್ರ ಮನೆ ಇದ್ದಿದ್ದು ಸೆಕ್ಯೂರಿಟಿಗಳನ್ನ ಕಳಿಸಿ ಫಸ್ಟ್ ಏಡ್ ಮಾಡಿಸಿ ಕಳಿಸಿದ ವ್ಯಕ್ತಿ. ಯಾರು ಮಾಡ್ತಾರೆ ಸರ್ ಆ ಥರ? ಅವತ್ತ ಅದೇ ರೋಡಲ್ಲಿ ಎಷ್ಟೋ ಜನ ಹೋದರು, ಯಾರೊಬ್ಬರು ನೋಡಲಿಲ್ಲ. ಆ ವ್ಯಕ್ತಿನ ಅದೇ ಫಸ್ಟ್ ಅದೇ ಲಾಸ್ಟ್ ನೋಡಿದ್ದು, ನಾವು ಜೀವಂತವಾಗಿ ನೋಡಿದ್ದು ನಮ್ಮ ಜೀವನದಲ್ಲಿ ನೋಡಿರಲಿಲ್ಲ. ಅಂಥ ವ್ಯಕ್ತಿನ ನಾವು ಬರೀ ಇದೊಂದು ರೋಡ್ಗೆ ಹೆಸರಿಡ್ತೀವಿ ಅಂತೀವಿ, ನೀವು ಇಡೀ ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲೇ ಹೋಗ್ಬೋದು, ಆ ವ್ಯಕ್ತಿನ ಯಾರಾದರೂ ಒಬ್ಬರು ಇಲ್ಲ ಅವರು ಸರಿ ಇಲ್ಲ ಅವ್ರನ್ನ ದ್ವೇಷಿಸೋಕ್ಕೆ ಆಗಲ್ಲ ಅನ್ನೋ ಥರ ವ್ಯಕ್ತಿಗಳು ಇರೋದೇ ಹೊರತು ಯಾರೋ ಆಕ್ಷೇಪ ಸಲ್ಲಿಸಲಿ ಇಲ್ಲ ಅಂತಲ್ಲ. ಏನು ಅಂಬರೀಷ್ ಅಣ್ಣ ಏನು ಸಾಧನೆ ಮಾಡಿಲ್ವಾ? ಬೇರೆ ರಸ್ತೆಗಳಿಲ್ವ? ಈಗ ನಾವು ಕಿಂಗೇರಿ ರೋಡ್ಗೆ ವಿಷ್ಣುವರ್ಧನ್ ಸರ್ ಹೆಸರಿಟ್ರು, ಇಡೀ ಏಷ್ಯಾಗೆ ಅತಿ ದೊಡ್ಡ ರಸ್ತೆ ಅದು, ಒಬ್ಬ ವ್ಯಕ್ತಿ ಹೆಸರಿಟ್ರು ಅದು, ಸರಿನಾ? ಹಾಗೇನೆ ಪುನೀತ್ ಸರ್ ಹೆಸರಿಡಲಿ, ಯಾಕೆಂದರೆ ಇದು ರಿಂಗ್ ರೋಡ್ ಬಂದು ಇಲ್ಲಿ ದೊಡ್ಡ ಮನೆಯವರು ಅಣ್ಣವ್ರು ಇದ್ದಾರೆ, ಇದೇ ರಸ್ತೆಯಲ್ಲೇ ಅಲ್ವಾ ಇರೋದು? ಅದಕ್ಕೋಸ್ಕರ ಇದು ಪುನೀತ್ ರಾಜಕುಮಾರ್ ಸರ್ ಹೆಸರಿಟ್ರೆ ಸೂಕ್ತ ಅಂತ ಹೇಳೋದು ನಾವು. ನಿಜವಾಗ್ಲೂ ಅಪ್ಪು ಅವರು ಅವರ ಎಲ್ಲಿ ನೋಡಿದ್ರು ಇವತ್ತಿಗೂ ಕೂಡ ಅವರ ಭಾವಚಿತ್ರಗಳು ನೋಡ್ತೀವಿ, ಮೂಲೆ ಮೂಲೆ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ದಿರೋ ಜನನೇ ಇಲ್ಲ, ವ್ಯಕ್ತಿಗಳೇ ಇಲ್ಲ. ಹಂಗೆ ಅವ್ರಿಗೆ ಅವರ ನೋವು ಕಾಡ್ತು ಎಲ್ಲರಿಗೂ ಆ ನಿರ್ಗಮನ ಅಂತ. ಸರ್, ನಿಮ್ಗೊಂದು ಮಾತು ಹೇಳ್ತೀನಿ, ನಾನು ಅವರು ಸತ್ತ ಮೇಲೆ ಬದಲಾಗಿದ್ದೀನಿ. ಸೀರಿಯಸ್ಸಾಗಿ ಅವರು ಮಾಡ್ದ ಇದು ಒಳ್ಳೆ ಕೆಲಸ ನೋಡಿಕೊಂಡು ನಾವು 100% ಪರ್ಫೆಕ್ಟ್ ಆಗೋಕ್ಕಾಗಲ್ಲ ಅವ್ರ ಥರ, ಅಟ್ಲೀಸ್ಟ್ ಅದರಲ್ಲಿ 1% ಅಷ್ಟಾದರೂ ನಾವು ಕಲ್ತ್ಕೊಳ್ಳೋಣ ಜೀವನದಲ್ಲಿ. ಸರ್, ಇವತ್ತಿಗೂ ನೀವು ನಂಬಲ್ಲ ಸರ್, ನನಗೆ ಬೇಜಾರಾದಾಗ ನಾನು ಹೋಗ್ಬೇಕಾದ್ರೆ ದಿನಕ್ಕೆ ಒಂದು ಸಲ ರಾಜಕುಮಾರ ಸಾಂಗ್ ಕೇಳಿಸ್ಕೊಂಡೆ ಹೋಗೋದು. ನಾನು ನನ್ನ ಜೀವನದಲ್ಲಿ ನನಗೆ ಮೋಟಿವೇಶನ್ ಬೇಕು ಅಂದಾಗ ಅದೊಂದು ಸಾಂಗ್ ಕೇಳಿಸ್ಕೊಂಡೇ ಮೋಟಿವೇಶನ್ ನಮಗೆ. ನೀವು ನಂಬಲ್ಲ ನಾನು ಹೆಂಗೆ ಚೇಂಜ್ ಆಗಿದ್ದೀನಿ ಅಂದರೆ, ಅವ್ರ ಪ್ರಿನ್ಸಿಪಲ್ಸ್ನ ಅಟ್ಲೀಸ್ಟ್ ಆದಷ್ಟು ಅಳವಡಿಸ್ಕೋಬೇಕು ಅನ್ನೋ ಥರ ಮೈಂಡ್ ಸೆಟ್ಟಾಗಿ ಬಂದಿದೆ. ಈಗ ನಾವು ಕೂಡ ಅಷ್ಟೇ, ನಾವು ಅಣ್ಣವ್ರ ಅಭಿಮಾನಿಗಳು, ನಮ್ಮದು ಕೂಡ ಸಂಘ ಇದೆ, ಪ್ರತಿಯೊಂದು ಇದೆ. ಅಲ್ಲಿ ನಮ್ಮ ಮನೆ ಹತ್ರ ನಮ್ಮ ಅಂಕಲ್ಗಳು ಕೂಡ ಪುತ್ಲಿ ಇಟ್ಟಿದ್ದೇವೆ ರಾಜಕುಮಾರ್ ಅವ್ರದ್ದು. ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವ ರೀತಿ ಜನರಿಗೆ ಒಳ್ಳೇದಾಗೋದು ರೀತಿ. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ನಮ್ಮ ಪಾಸಿಟಿವಿಟಿ ಏನಿದೆ ಅದನ್ನು ಅಪ್ಪು ಸರ್ ಅಂತ ಅನ್ಕೋಬೇಕು, ನೆಗೆಟಿವಿಟಿ ಏನಿದೆ ಅದನ್ನು ಹೋಗಿಸ್ಬೇಕು ಅಷ್ಟೇ ನಾನು ಹೇಳೋದು. ಇದಕ್ಕೆ ನೀವು ಅಪ್ಪು ಅವರ ಅಭಿಮಾನಿಗಳ ಅಭಿಮಾನಿ ನೀವು ಕೂಡ ಆಗಿದ್ದರೆ, ಜೊತೆಗೆ ಒಂದಷ್ಟು ಅಭಿಮಾನಿಗಳು ಇದ್ರ ಬಗ್ಗೆ ಬೇಸರ ಮಾಡ್ಕೋಬೋದು. ಇಬ್ಬರೂ ಕೂಡ ಕನ್ನಡ ಚಿತ್ರರಂಗ ಆಗಲಿ ಕರ್ನಾಟಕಕ್ಕೇನೆ ಒಂದು ಮಾದರಿಗಳು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಪುನೀತ್ ರಾಜಕುಮಾರ್ ಅಭಿಮಾನಿಗಳಿಗೆ, ಜೊತೆ ಅಂಬರೀಷ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇಸಿಕಲಿ ಫಸ್ಟ್ ಹೇಳ್ತೀನಿ, ನಾನು ಪುನೀತ್ ಸರ್ ಅಭಿಮಾನಿ ಅಲ್ಲ, ನಾನು ಅವ್ರ ಹಿಂಬಾಲಕ. ನಾನು ಬೇರೆ ಒಬ್ಬ ವ್ಯಕ್ತಿಗೆ ಅಭಿಮಾನಿ, ಸರಿ, ನಾನು ಧ್ರುವ ಸರ್ಜ್ ಅವ್ರ ಅಭಿಮಾನಿ. ಬಟ್ ನಾನು ಪುನೀತ್ ಸರ್ನ ಅವ್ರ ಗುಣಗಳನ್ನ ನೋಡಿ ನಾನು ಅವ್ರನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದೇ ಹೊರತು ನಾನು ಅವ್ರ ಅಭಿಮಾನಿ ಅಂತ. ಅಭಿಮಾನಿ ಆಗಬೇಕು ಅಂದರೆ ಅದೇ ಬೇರೆ ಥರ ಸರ್, ಹಿಂಬಾಲಕ ಅಂದರೆ ಬೇರೆ ಥರ. ಅವ್ರ ಒಳ್ಳೆ ಕೆಲಸಗಳನ್ನ ನೋಡಿ ಅಭಿಮಾನಿ ಆದವನು ನಾನು, ಅವ್ರ ಚಿತ್ರಗಳನ್ನ ನೋಡಿ ಅಭಿಮಾನಿ ಆದವರಲ್ಲ, ಅವ್ರ ಒಳ್ಳೆ ಕೆಲಸ ಒಳ್ಳೆ ಗುಣನ ನೋಡಿ ಅಭಿಮಾನಿ ಆಗಿರೋರು ಇವತ್ತು ಎಷ್ಟೋ ಜನ ಇದ್ದಾರೆ. ನಾವು ಹೇಳೋದೇನೆಂದರೆ, ಅಂಬರೀಷ್ ಅಣ್ಣ ದೊಡ್ಡ ವ್ಯಕ್ತಿ ಸರ್, ದೊಡ್ಡವ್ರಿಗೆ ದೊಡ್ಡ ಸ್ಥಾನವೇ ಸಿಗಬೇಕು. ಯಾರ್ಯಾರಿಗೆ ಏನೇನು ಸ್ಥಾನ ಸಿಗಬೇಕು ಅದು ಸ್ಥಾನ ಸಿಕ್ಕಿರುತ್ತೆ, ಅದನ್ನು ಜನ ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾಕೆಂದರೆ ಇವಾಗ ನಾವೇ ಭೇದ ಭಾವ ಮಾಡ್ದಂಗಾಗುತ್ತೆ. ಯಾವಾಗ ಆಕ್ಷೇಪ ಸಲ್ಲಿಸ್ತೀವೋ, ಈಗ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಅಂದರೆ ಅದನ್ನು ಪ್ರಶಂಸಿಸಬೇಕು ಹೊರತು ಆಕ್ಷೇಪ ಮಾಡೋದು ಬೇಡ ಅಂತ ನಾನು ಹೇಳೋದು. ಯಾಕೆಂದರೆ ಈಗ ಅಂಬರೀಷ್ ಅಣ್ಣನೂ ಇದ್ದಾರೆ, ಇಡ್ಲಿ ಮೈಸೂರು ರೋಡ್, ಬೆಂಗಳೂರು ಮೈಸೂರು ರೋಡ್ ಇದೆ, ಅಂಬರೀಷ್ ಅಣ್ಣ ಸಾಧನೆ ಮಾಡಿಲ್ಲ ಮಂಡ್ಯಾಗೆ ಎಷ್ಟು ಮಾಡಿದ್ದಾರೆ ಗೊತ್ತಾಗ್ಬೇಕು ಜನಕ್ಕೆ. ಇಡ್ಲಿ ಅಂತ ದೊಡ್ಡ ದೊಡ್ಡ ಎಲ್ಲೆಲ್ಲಿಗೆ ಏನೇನು ಯಾವ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಆ ರೀತಿ ನೋಡ್ಕೊಂಡು ಸೂಕ್ತವಾಗಿ ಇಡಬೇಕು ಅಂತ ನಾನು ಹೇಳೋದು ಸರ್. ಥ್ಯಾಂಕ್ ಯು, ತುಂಬ ಅರ್ಥಪೂರ್ಣವಾಗಿ ಮಾತಾಡಿದರೆ. ಥ್ಯಾಂಕ್ ಯು ಸರ್. ಹಾಂ, ಬಹುಶಃ ಪುನೀತ್ ರಾಜಕುಮಾರ್ ಅವರ ಅಭಿಮಾನಿಗಳಾಗಲಿ ಅಥವಾ ಅಂಬರೀಷ್ ಅವರ ಅಭಿಮಾನಿಗಳಾಗಲಿ ಯಾರೇ ಆದರೂ ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೇ ಮಾತಾಡ್ತಾರೆ. ಯಾಕೆಂದರೆ ಇಬ್ಬರೂ ಕೂಡ
ತಮ್ಮ ತಮ್ಮ ಏನು ಐಡಲ್ ಆಗಿರುವಂತ ಮಾದರಿಯಾಗಿರುವಂತ ತಮ್ಮ ನೆಚ್ಚಿನ ನಟರ ಮಾದರಿಗಳನ್ನು ಮರೆಯಲ್ಲ ಅವರೆಲ್ಲರಿಗೂ ಕೂಡ ಒಳ್ಳೆದ ಮಾಡೇ ಹೋಗಿದ್ದಾರೆ ಒಳ್ಳೆದನ್ನ ಹೇಳಿನೇ ಹೋಗಿದ್ದಾರೆ ಸೋ ಹಾಗಾಗಿ ತುಂಬಾ ಅತ್ಯುತ್ತಮವಾಗಿ ಮಾತಾಡಿದ್ರು ಅವರ ಫ್ಯಾನ್ ಅಲ್ಲ ನಾನು ಆದರೆ ಅವರನ್ನ ಫಾಲೋ ಮಾಡ್ತೀನಿ ಅವರ ಆದರ್ಶಗಳಿಂದ ನಾನು ಕೂಡ ಬದಲಾಗಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಇಂತ ಸಾವಿರಾರು ಅಭಿಮಾನಿಗಳು ಕೂಡ ಹುಟ್ಕೊಂಡಿದ್ದಾರೆ ಪವರ್ ಸ್ಟಾರ್ ತೀರ್ಕೊಂಡ ನಂತರ ಅವರ ಸಮಾಜ ಸೇವೆ ನೋಡಿ ಇಂತ ಸಾವಿರಾರು ಅಭಿಮಾನಿಗಳು ಈಗ ಹುಟ್ಕೊಂಡಿದ್ದಾರೆ ಹಿಂದೆ ಲಕ್ಷ ಲಕ್ಷ ಫ್ಯಾನ್ಸ್ ಇದ್ರು ಈಗ ಮತ್ತಷ್ಟು ಜನ ಹುಟ್ಕೊಂಡಿದ್ದಾರೆ ರಸ್ತೆ ಯಾರ ಹೆಸರನಾದರೂ ಇಡ್ಲಿ ಆದರೆ ಇಬ್ರು ಕೂಡ ಒಂದು ಮಾದರಿ ಇಬ್ರಿಗೂ ಕೂಡ ಒಳ್ಳೆಯ ಸ್ಥಾನ ಸಿಗಲಿ ಇಬ್ರು ಕೂಡ ಜನಮಾನಸದಲ್ಲಿ ಆಗಲೇ ಹೆಸರು ಮಾಡಿದ್ದಾರೆ ಇನ್ನಷ್ಟು ಅವರನ್ನು ನೆನೆಸ್ಕೊಳ್ಳೋದಕ್ಕೆ ಮತ್ತೊಂದು ರಸ್ತೆಗೆ ಅಂಬರೀಶ್ ಅವರ ಹೆಸರು ಇಡ್ಲಿ ಇಲ್ಲ ಮತ್ತೊಂದು ರಸ್ತೆಗೆ ಪವರ್ ಸ್ಟಾರ್ ಹೆಸರು ಇಡ್ಲಿ ಯಾವುದಾದ್ರಾಗಲಿ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರಕ್ಕಾಗಿ ವಿವಾದ ಮಾಡ್ಕೊಳ್ಳದೇ ಇರಲಿ ಅನ್ನೋದೇ ಕರ್ನಾಟಕ ಟಿವಿಯ ಆಶಯ ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಓಂ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ